ನಮಸ್ಕಾರ ಎಲ್ರಿಗೂ. KCET ಎಕ್ಸಾಮ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ರು, ಸೊ ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯೂಸರ್ ನೇಮ್ ಹಾಗೇನೆ ಪಾಸ್ವರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಮರ್ತರೆ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಇದರಿಂದಾಗಿನೇ ತುಂಬಾ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇದ್ರು, ಯೂಸರ್ ನೇಮ್ ಹಾಗೇನೆ ಪಾಸ್ವರ್ಡ್ ನೆನಪಿಲ್ಲ, ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಇದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಅನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಗೊಂಡ್ ಬಂದಿದ್ದೀನಿ. ಇದು 100% ವರ್ಕ್ ಆಗೇ ಆಗುತ್ತೆ, ಬಟ್ ನಾನು ಹೇಳುವಂತಹ ಪ್ರತಿಯೊಂದು ಸ್ಟೆಪ್ ಅನ್ನು ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬೇಕು, ಹಾಗೇನೆ ಅದೇ ರೀತಿ ಮಾಡಬೇಕು ಕೂಡ. ಆ ರೀತಿಯಾಗಿ ಮಾಡಿದ್ರೆ ಮಾತ್ರನೇ ಇದು ವರ್ಕ್ ಆಗೋದು, ಇಲ್ಲ ಅಂತ ಹೇಳಿದ್ರೆ ವರ್ಕ್ ಆಗಲ್ಲ. ಸೊ ವಿಡಿಯೋನ ಸ್ವಲ್ಪನೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕನೂ ನೋಡಿ. ಹಾಗೇನೆ ಚಾನೆಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. KCET ಅಡ್ಮಿಟ್ ಕಾರ್ಡ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಅವಶ್ಯಕತೆ ತುಂಬಾನೇ ಇರುತ್ತೆ. ಸೊ ಕೆಲವರಿಗೆ ಇದು ಮರ್ತೋಗಿರಬಹುದು ಅಥವಾ ಕೆಲವರು ಮಿಸ್ ಕೂಡ ಮಾಡ್ಕೊಂಡಿರಬಹುದು ಅಂತವರು ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ಇವಾಗ ನಾನು ಯಾವ ರೀತಿಯಾಗಿ ಹೇಳ್ತೀನೋ ಅದೇ ರೀತಿಯಾಗಿ ಫಾಲೋ ಮಾಡಿ. ಮೊದಲನೇದಾಗಿ ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಯಾವುದೇ ಒಂದು ಬ್ರೌಸರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ kea.kar.nic.in ಇದನ್ನ ನೀವು ಸರ್ಚ್ ಮಾಡಬೇಕಾಗಿರುತ್ತೆ. ಈ ರೀತಿಯಾಗಿ ನೀವು ಸರ್ಚ್ ಮಾಡಿದ್ರೆ ಮೊದಲನೇ ಆಪ್ಷನ್ ಬರುತ್ತೆ ನಿಮಗೆ, KEA ಹೋಮ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಫುಲ್ಲಿ ಸ್ಕ್ರಾಲ್ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ನಿಮಗೆ ಒಂದು ಇಮೇಲ್ ಅನ್ನುವಂತಹ ಆಪ್ಷನ್ ತೋರಿಸ್ತಾ ಇರುತ್ತೆ. ಈ ಒಂದು ಇಮೇಲ್ ಅನ್ನ ಕಾಪಿ ಮಾಡ್ಕೊಳ್ಬೇಕು. ಸೊ ಇದರ ಮೇಲೆ ಡೀಪ್ ಪ್ರೆಸ್ ಮಾಡಿ ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಇಮೇಲ್ ಅನ್ನ ಇವಾಗ ಕಾಪಿ ಮಾಡ್ಕೊಂಡು ಆಗಿದೆ. ನೆಕ್ಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ನಿಮ್ಮ ಜಿಮೇಲ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿದೆ ಜಿಮೇಲ್ ಅಪ್ಲಿಕೇಶನ್. ಜಿಮೇಲ್ ಅಪ್ಲಿಕೇಶನ್ ಅನ್ನು ಇವಾಗ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಇಲ್ಲಿ ಕಂಪೋಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಫಿಷಿಯಲ್ ಜಿಮೇಲ್ ಐಡಿನ ಇಲ್ಲಿ ಮೇಲ್ಗಡೆ ಪ್ರಾಮ್ ಅಂತ ಇದೆ ನೋಡಿ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ನಾನು ನನ್ನ ಜಿಮೇಲ್ ಐಡಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಇಲ್ಲಿ 2 ಅಂತ ಇದೆ ನೋಡಿ, ಇಲ್ಲಿ ನೀವು ಕಾಪಿ ಮಾಡ್ಕೊಂಡಿರುವಂತಹ ಜಿಮೇಲ್ ಅನ್ನ ಪೇಸ್ಟ್ ಮಾಡ್ಬೇಕು. ಸೊ ಅದನ್ನ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಬರುತ್ತೆ. ಇದು ಅಫಿಷಿಯಲ್ ಆದಂತಹ ಒಂದು ಇಮೇಲ್ ಐಡಿ. ಸೊ ಇಲ್ಲಿ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ರೆ ಅಥವಾ ಇಂಪಾರ್ಟೆಂಟ್ ಡೌಟ್ಸ್ ಇದ್ರೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಬಹುದು. ಬಟ್ ನೀವು ಎಕ್ಸಾಮ್ ಯಾವಾಗ, ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ, ಈ ರೀತಿಯಾದಂತಹ ಕ್ವಶನ್ಸ್ ಅನ್ನ ಕೇಳಿದ್ರೆ ಅವರು ರೆಸ್ಪಾನ್ಸ್ ಮಾಡಲ್ಲ. ಯೂಸರ್ ನೇಮ್ ಮಿಸ್ ಆಗಿದೆ ಅಥವಾ ಪಾಸ್ವರ್ಡ್ ಮಿಸ್ ಆಗಿದೆ ಈ ರೀತಿಯಾದಂತಹ ಇಂಪಾರ್ಟೆಂಟ್ ಕ್ವಶನ್ ಇದ್ರೆ ಅವರು ರಿಪ್ಲೈನ ಮಾಡ್ತಾರೆ. ಇಲ್ಲಿ ನೀವು ಯಾವ ರೀತಿಯಾಗಿ ಮೇಲ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಸಬ್ಜೆಕ್ಟ್ ಅಂತ ಇದೆ. ಸೊ ಇಲ್ಲಿ ನೀವು ಬರಿಬೇಕಾಗಿರೋದು ಐ ಹ್ಯಾವ್ ಲಾಸ್ಟ್ ಮೈ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಸೊ ಈ ರೀತಿಯಾಗಿ ನೀವು ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕಂಪೋಸ್ ಇಮೇಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡಿಯರ್ ಸರ್ ಅಂತ ಬರೀರಿ. ನೆಕ್ಸ್ಟ್ ಡೈರೆಕ್ಟ್ ಆಗಿ ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ನೀವು ಬರೀಬಹುದು. ಇಲ್ಲಿ ನೀವು ಲೆಂತಿ ಆದಂತಹ ಒಂದು ಇಮೇಲ್ ಅನ್ನ ಟೈಪ್ ಮಾಡುವ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಿಮ್ಮ ನೇಮ್ ಅನ್ನ ಟೈಪ್ ಮಾಡಿ, ನೇಮ್ ಅಂತ ಬರೀರಿ. ಆಮೇಲೆ ನಿಮ್ಮ ಪೂರ್ತಿ ಹೆಸರನ್ನ ಇಲ್ಲಿ ನೀವು ಬರಿಬೇಕಾಗಿರುತ್ತೆ. ನಾನು ಎಕ್ಸಾಂಪಲ್ಗೋಸ್ಕರ ಸಿ ಅಂತ ಬರ್ದಿದ್ದೀನಿ, ಆಮೇಲೆ ಇದು ಎಕ್ಸಾಂಪಲ್ಗೋಸ್ಕರ ಅಷ್ಟೇನೆ. ಸೊ ಈ ರೀತಿಯಾಗಿ ಬರ್ದಿದ್ದೀನಿ. ಈ ಒಂದು KCET ಗೆ ಅಪ್ಲೈ ಮಾಡುವಾಗ ಯಾವ ರೀತಿಯಾಗಿ ಹೆಸರನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಇಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಬರಿಬೇಕು. ಡೇಟ್ ಆಫ್ ಬರ್ತ್ ಅಂತ ಟೈಪ್ ಮಾಡಿ, ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಿ. ಸೊ ಡೇಟ್ ಆಫ್ ಬರ್ತ್ ಕೂಡ ಎಕ್ಸಾಂಪಲ್ಗೋಸ್ಕರ ಈ ರೀತಿಯಾಗಿ ಬರಿತಾ ಇದ್ದೀನಿ ಅಷ್ಟೇನೆ. ಓಕೆ, ಈ ರೀತಿಯಾಗಿ ಎಂಟ್ರಿ ಮಾಡಿ ಆಯ್ತು. ಇವಾಗ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಬರಿಬೇಕಾಗಿರೋದು ಅಪ್ಲಿಕೇಶನ್ ನಂಬರ್. ಸೊ ಇದು ನಿಮಗೆ ನೆನಪಿರಲೇಬೇಕು. ಸೊ ಇಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಅಂತ ಬರೀರಿ. ಅಪ್ಲಿಕೇಶನ್ ನಂಬರ್ ಅಂತ ಬರೆದು ಆ ಒಂದು ನಂಬರ್ ಅನ್ನು ಇಲ್ಲಿ ಎಂಟ್ರಿ ಮಾಡ್ಬೇಕಾಗಿರುತ್ತೆ. ನಾನಿಲ್ಲಿ ರ್ಯಾಂಡಮ್ ಆಗಿ ಯಾವುದೋ ಒಂದು ನಂಬರ್ ಅನ್ನು ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಅಟ್ಯಾಚ್ಮೆಂಟ್ ಅನ್ನುವಂತಹ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಟ್ಯಾಚ್ ಫೈಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಅನ್ನ ಏನ್ ಸಬ್ಮಿಟ್ ಮಾಡಿದಿರಾ ಅದರ ಒಂದು ಕಾಪಿನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತಿರಲ್ವಾ, ಸೊ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಸೊ ಅದನ್ನ ನಿಮ್ಮ ಗ್ಯಾಲರಿಯಿಂದ ನೀವು ಅದನ್ನ ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡಿದ್ಮೇಲೆ ಇಮೇಲ್ ಅನ್ನ ನೀವು ಸೆಂಡ್ ಮಾಡ್ಬೇಕಾಗಿರುತ್ತೆ. ಸೊ ಇಲ್ಲಿ ನಾನು ಸೆಂಡ್ ಮಾಡಲ್ಲ, ಯಾಕಂತಂದ್ರೆ ಆಲ್ರೆಡಿ ಇದು ಅಫಿಷಿಯಲ್ ಮೇಲ್. ಸೊ ಈ ರೀತಿಯಾಗಿ ಡೆಮೋ ಮೇಲ್ ಎಲ್ಲ ನಾನು ಸೆಂಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಬಟ್ ನೀವು ಸೆಂಡ್ ಮಾಡಿ, ಯಾಕಂತಂದ್ರೆ ನಿಮ್ಗೆ ಯೂಸರ್ ನೇಮ್ ಹಾಗೇನೆ ಪಾಸ್ವರ್ಡ್ ನ ಅವಶ್ಯಕತೆ ಇರೋದ್ರಿಂದ. ಸೊ ಈ ರೀತಿಯಾಗಿ ಮೇಲ್ ಅನ್ನ ಟೈಪ್ ಮಾಡಿ ಸೆಂಡ್ ಮಾಡಿ, 1 ರಿಂದ 2 ಗಂಟೆ ಒಳಗೆ ನಿಮ್ಗೆ ರೆಸ್ಪಾನ್ಸ್ ಬರುತ್ತೆ. ಬಟ್ ಎಲ್ರು ಕೂಡ ಈ ಒಂದು ಮೇಲ್ ಅನ್ನ ಸೆಂಡ್ ಮಾಡುವಾಗ ಒಂದು ಟೈಮ್ ಅನ್ನ ನೆನ್ಪಿಟ್ಕೊಂಡಿರಿ. ಇಲ್ಲಿ ಅವರು ಟೈಮ್ ಅನ್ನ ಕೊಟ್ಟಿದ್ದಾರೆ 10:30 ಹಾಗೇನೆ 17:30 ಅಂತ ಹೇಳಿದ್ರೆ ಬೆಳಿಗ್ಗೆ 10:30 ಸಂಜೆ 5:30 ತನಕ ವರ್ಕಿಂಗ್ ಟೈಮ್ ಇರುತ್ತೆ. ಸೊ ಈ ಒಂದು ಟೈಮ್ ಅಲ್ಲಿ ಅವರು ನಿಮ್ಗೆ ರೆಸ್ಪಾನ್ಸ್ ಅನ್ನ ಮಾಡ್ತಾರೆ. ಸೊ ನನಗನ್ಸೋ ಪ್ರಕಾರ ನೀವು ಮಧ್ಯಾಹ್ನದ ಸಮಯದಲ್ಲಿ ಮೇಲ್ ಅನ್ನ ಮಾಡಿದ್ರೆ ಬೇಗನೆ ರಿಪ್ಲೈ ಬರುವಂತಹ ಚಾನ್ಸ್ ಜಾಸ್ತಿ ಇದೆ. ಸೊ ಒಂದು 11 ರಿಂದ 12 ಅಥವಾ 1 ಗಂಟೆ ಈ ಒಂದು ಟೈಮ್ ಅಲ್ಲಿ ಮೇಲ್ ಅನ್ನ ಮಾಡಿ ರೆಸ್ಪಾನ್ಸ್ ನಿಮಗೆ ತುಂಬಾನೇ ಬೇಗ ಬರಬಹುದು ಅಂತ ನನಗನ್ಸುತ್ತೆ. ಇದು ಪರ್ಸನಲ್ ಒಪಿನಿಯನ್ ಅಷ್ಟೇನೆ. ಇವಾಗ ನಾನು ಯಾವ ರೀತಿಯಾಗಿ ಹೇಳಿದ್ನೋ ಅದೇ ರೀತಿಯಾಗಿ ನೀವು ಮೇಲ್ ಅನ್ನ ಸೆಂಡ್ ಮಾಡೋದ್ರಿಂದ ನಿಮ್ಮ ಯೂಸರ್ ನೇಮ್ ಹಾಗೇನೆ ಪಾಸ್ವರ್ಡ್ ಅನ್ನ ಅವರು ನಿಮಗೆ ರಿಪ್ಲೈ ಮೇಲ್ ನ ಮೂಲಕ ತಿಳಿಸ್ಕೊಡ್ತಾರೆ. ಸೊ ಎಲ್ಲರೂ ಕೂಡ ಈ ರೀತಿಯಾಗಿ ಮೇಲ್ ಅನ್ನ ಮಾಡಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಮತ್ತೆ ಪಡ್ಕೊಳ್ಳಿ. ಹಾಗೇನೆ ಈ ರೀತಿಯಾದಂತಹ ಇಂಪಾರ್ಟೆಂಟ್ ಎಕ್ಸಾಮ್ ಇದ್ದಾಗ ಯೂಸರ್ ನೇಮ್ ಪಾಸ್ವರ್ಡ್ ನ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿನೇ ಕೊಡಬೇಕಾಗಿರುತ್ತೆ.
ಸೊ ಇನ್ಮೇಲೆ ಈ ರೀತಿಯಾದಂತಹ ಪಾಸ್ವರ್ಡ್ ಮರೆಯೋದು ಅಥವಾ ಯೂಸರ್ ನೇಮ್ ಮರೆಯೋದನ್ನ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಅಂತ ಹೇಳ್ತಾ ವಿಡಿಯೋ ನೆಲೆಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.